ಸೂರ್ಯನು ಅನೇಕ ಬಾರಿ ನಕ್ಷತ್ರ ಪುಂಜಿಗಳನ್ನ ಬದಲಾಯಿಸ್ತಾನೆ ಇದು ಹನ್ನೆರಡು ರಾಶಿ ಚಕ್ರಗಳ ಜೀವನದ ಮೇಲೆ ಮಂಗಳಕರ ಮತ್ತು ಅಶುಭ ಪರಿಣಾಮಗಳನ್ನ ಬೀರುತ್ತೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಕರಂದು ಸೂರ್ಯ ದೇವನು ಸಂಜೆ ಏಳು ಐವತ್ತೆರಡಕ್ಕೆ ಕನ್ಯಾ ರಾಶಿಗೆ ಸಾಕ್ತಾನೆ ಹೀಗಾಗಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಸಂಯೋಗ ಇರುತ್ತೆ ಸೂರ್ಯ ಮತ್ತು ಶುಕ್ರ ಸಂಯೋಗವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಮುಖ್ಯವಾಗಿ ಮೂರು ರಾಶಿಯವರಿಗೆ ಸೂರ್ಯ ಶುಕ್ರ ಸಂಯೋಗದಿಂದ ಲಾಭವಿದೆ ಹಾಗಿದ್ರೆ ಆ ರಾಶಿಗಳು ಯಾವ್ಯಾವುದು ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಸೂರ್ಯ ಶುಕ್ರ ಸಂಯೋಗವು ವೃಷಭ ರಾಶಿಯ ಜನರಿಗೆ ಪ್ರಯೋಜನಕಾರಿ ಪ್ರತಿಷ್ಠೆಯ ಹೆಚ್ಚಳದ ಜೊತೆಗೆ ಹಣವನ್ನ ಗಳಿಸಲು ಅನೇಕ ಹೊಸ ಅವಕಾಶಗಳು ದೊರೀತವೆ ಇದರ ಹೊರತಾಗಿ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವದಿಂದ ಮನಸ್ಸು ಸಂತೋಷದಿಂದ ಉಳಿಯುತ್ತೆ ಸ್ಥಗಿತಗೊಂಡಿರುವ ಕೆಲಸ ತಿಂಗಳಾಂತ್ಯಕ್ಕೆ ಮುಗಿಯಬಹುದು ಉದ್ಯೋಗಸ್ಥರು ತಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರವಾಸ ಮಾಡಬೇಕಾಗಬಹುದು ಮಿಥುನ ರಾಶಿ ಜನರು ಉದ್ಯೋಗಿಗಳಾಗಿದ್ದಲ್ಲಿ ಬಡ್ತಿ ಬಗ್ಗೆ ಸೆಪ್ಟೆಂಬರ್ ಅಂತ್ಯದ ಮೊದಲು ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ವ್ಯಾಪಾರ ಕ್ಷೇತ್ರದಲ್ಲಿ ಹೆಸರು ಗಳಿಸೋಕೆ ಅನೇಕ ಹೊಸ ಅವಕಾಶಗಳಿವೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡಲು ಸಾಧ್ಯವಾಗುತ್ತೆ ಇದಲ್ಲದೆ ಪರೀಕ್ಷೆಯಲ್ಲೂ ಉತ್ತಮ ಅಂಕ ಗಳಿಸುವ ಸಾಧ್ಯತೆ ಇದೆ ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನೇಕ ಹೊಸ ಅವಕಾಶಗಳನ್ನು ಪಡಿತಾರೆ ಇದರಿಂದಾಗಿ ಆರ್ಥಿಕ ಸ್ಥಿತಿಯು ಸುಧಾರಿಸಲು ಪ್ರಾರಂಭಿಸುತ್ತೆ ಸಿಂಹರಾಶಿಯ ಜನರ ಜೀವನದಲ್ಲಿ ನಕಾರಾತ್ಮಕ ಬದಲಾವಣೆಗಳ ಬದಲಿಗೆ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ ಕುಟುಂಬದೊಂದಿಗೆ ಎಲ್ಲೋ ಹೊರಗೆ ಹೋಗಬಹುದು ಅವರೊಂದಿಗೆ ಸಮಯ ಕಳೆಯುವುದರಿಂದ ಹಳೆಯ ಭಿನ್ನಾಭಿಪ್ರಾಯಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಸಿಂಹರಾಶಿಯವರು ಶೀಘ್ರದಲ್ಲೇ ಕೆಲವು ಹಳೆಯ ಕಾಯಿಲೆಗಳನ್ನು ತೊಡೆದು ಹಾಕಬಹುದು ನಿರುದ್ಯೋಗಿಗಳು ದೊಡ್ಡ ಕಂಪನಿಯೊಂದಿಗೆ ಕೆಲಸ ಮಾಡಲು ಪ್ರಸ್ತಾಪವನ್ನು ಪಡೆಯಬಹುದು